ಎಲ್ಲರಿಗೂ ನಮಸ್ಕಾರ. ಸೂಪರ್ ಸಿಂಪಲ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಒಂದು ಸಿಂಪಲ್ಲಾಗಿ ಸೂಪರಾಗಿ ಟೇಸ್ಟಿಯಾಗಿರುವಂಥ ಮಟನ್ ಕರಿನ ಮಾಡ್ತಿದ್ದೀನಿ. ಬನ್ನಿ, ಈ ಮಟನ್ ಕರಿನ ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು 3/4 kg ಆಗೋಷ್ಟು ಮಟನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ದಪ್ಪದ ಈರುಳ್ಳಿನ ಉದ್ದದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಮೀಡಿಯಂ ಸೈಜ್ದು ಟೊಮೆಟೊ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೆತ್ತಿನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಕಪ್ ಆಗುವಷ್ಟು ನೀರು. ಇಲ್ಲಿ ನಾನು ಮಸಾಲೆಗೆ 1 ಟೀಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಕಾಯಿ, 1-5-6 ಗೋಡಂಬಿ, 1-5 ಲವಂಗ, 1 ಇಂಚಷ್ಟು ಆಗೋಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗೋಡಂಬಿ ಏನಾದರೂ ಇಲ್ಲ ಅಂತ ಅಂದರೆ 1 ಟೀಸ್ಪೂನ್ ಆಗೋಷ್ಟು ಉರುಗಡ್ಡೆನ ಹಾಕ್ಕೊಳ್ಳಿ. ಮತ್ತು 1-2 ಟೇಬಲ್ ಸ್ಪೂನು ಮೊಸರು. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ಸಾಮಾನುಗಳ ಜೊತೆ ಮೊಸರನ್ನ ಸೇರಿಸ್ಕೊಂಡ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡಿ ತೊಗೊಳ್ತಿದ್ದೀನಿ. ನೋಡಿ, ಈ ಥರ ಒಂದ್ಸರಿ ಎಲ್ಲ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ನಾನು ಮಟನ್ ಮ್ಯಾರಿನೇಷನ್ಗೆ 1/2 ಟೀಸ್ಪೂನಷ್ಟು ಅರಿಶಿನ, 1.5 ಟೀಸ್ಪೂನಷ್ಟು ಖಾರದ ಪುಡಿ, ಮತ್ತು 1 ಟೀಸ್ಪೂನಷ್ಟು ಗರಂ ಮಸಾಲೆ, 2 ಟೀಸ್ಪೂನಷ್ಟು ಧನಿಯಾ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು 1/2 ಟೀಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಪುದೀನ ಸೊಪ್ಪು, 1 ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಎಲ್ಲನೂ ಚೆನ್ನಾಗಿ ಕಲಸ್ಕೊಂಡು, ನಿಮ್ಮ ಹತ್ರ ಏನಾದರೂ ಟೈಮ್ ಇದ್ದರೆ 1/2 ಗಂಟೆ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಹಾಗೆ ಮಾಡ್ಕೊಬೋದು. ನೋಡಿ, ಈ ಥರ ಒಂದ್ಸರಿ ಎಲ್ಲ ಚೆನ್ನಾಗಿ ಕಲಸಿ ಇಟ್ಕೊಂಡ್ಮೇಲೆ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಇಲ್ಲಿ ನಾನು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಕಸೂರಿ ಮೆತ್ತಿ ಮತ್ತು ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ 1-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಉರಿನ ಮೀಡಿಯಂ ಹೀಟಲ್ಲೇ ಇಟ್ಕೊಂಡು ಹುರ್ಕೊಬೇಕು. ನೋಡಿ, ಈ ಥರ 1-3 ನಿಮಿಷ ಹುರ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು 1-30 ಸೆಕೆಂಡಿಂದ 1 ನಿಮಿಷ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗುತ್ತಂತ ಹುರ್ಕೊಬೇಕು. ನೋಡಿ, ಈ ಥರ ಒಂದ್ಸರಿ ಹುರ್ಕೊಂಡು ಆದ್ಮೇಲೆ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಟನ್ನ ಸೇರಿಸ್ಕೊತಿದ್ದೀನಿ. ಮಟನ್ನ ಹಾಕ್ಕೊಂಡು ಆದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಅವಾಗಲೇ ತೊಗೊಂಡಿದ್ನಲ್ಲ ಟೊಮೆಟೊ, ಆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊತಿದ್ದೀನಿ. ಆ ಟೊಮೆಟೊ ಹಾಕ್ಕೊಂಬಿಟ್ಟು ನೀವು ಇನ್ನೊಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮೀಡಿಯಂ ಉರಿಯಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು. ಮತ್ತು ಮಾಂಸನೂ ಅಷ್ಟೇ, ಮಾಂಸ ಚೆನ್ನಾಗಿ ಬೆಂದ್ಕೊಂಬಿಟ್ಟು ನೀರೆಲ್ಲ ಮುಚ್ಕೊಳುತ್ತೆ. ಅಲ್ಲಿ ತನಕ 1-6-7 ನಿಮಿಷ ಒಂದು ಪ್ಲೇಟಿಂದ ಮುಚ್ಕೊಂಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನೋಡಿ, 1-6-7 ನಿಮಿಷ ಆದಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ, ಮತ್ತು ಮಟನ್ನು ಅಷ್ಟೇ ಚೆನ್ನಾಗಿ ಬೆಂದ್ಕೊಂಡು ನೀರೆಲ್ಲ ಬಿಟ್ಕೊತಿದೆ. ಇವಾಗ ನಾನು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ. ನೋಡಿ, ಈ ಥರ 1/4 ಕಪ್ಪು ನೀರನ್ನು ಸೇರಿಸ್ಕೊಂಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-5-6 ಸರಿ ಕೂಗಿಸ್ಕೊತಿದ್ದೀನಿ. ನೀವಿಲ್ಲಿ ಮಟನ್ ಯಾವ ಥರ ಇರುತ್ತೆ ಅದ್ರ ಮೇಲೆ, ಅಂದರೆ ಮಟನ್ ಏನಾದರೂ ತುಂಬ ಬಲ್ತ್ಕೊಂಡಿದ್ರೆ 1-2 ಸರಿ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ, ಇಲ್ಲ ಅಂತಂದರೆ 1-4-5 ಸರಿ ಕೂಗಿಸ್ಕೊಂಡ್ರೆ ಸಾಕು. ಬನ್ನಿ, ಇವಾಗ ಕುಕ್ಕರ್ದು ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡೋಣ ಮಟನ್ ಎಲ್ಲ ಬೆಂದಿದೆ ಇಲ್ವಾ ಅಂತ. ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಮಟನ್ನು ಸಹ ಚೆನ್ನಾಗೆಲ್ಲ ಬೆಂದ್ಕೊಂಡಿದೆ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಮಟನ್ ಏನಾದರೂ ಸ್ವಲ್ಪ ಬಲ್ತ್ಕೊಂಡಿದ್ರೆ 1-2 ಸರಿ ಎಕ್ಸ್ಟ್ರಾ ಕೂಗಿಸ್ಕೊಂಬಿಡಿ, ಚೆನ್ನಾಗೆ ಆಗುತ್ತೆ. ನೋಡಿ, ಇವಾಗ ನಾನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಆವಾಗಲೇ ಮಾಡಿಟ್ಕೊಂಡಿದ್ದಲ್ಲ ಮಸಾಲೆ, ಆ ಮಸಾಲೆನ ಸೇರಿಸ್ಕೊತಿದ್ದೀನಿ. ಮತ್ತು ಅದೇ ಜಾರ್ಗೆ 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಹಾಕ್ಕೊತಿದ್ದೀನಿ. ನೀವು ಇವಾಗ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅದ್ರ ಮೇಲೆ ನೀರನ್ನು ಸೇರಿಸ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಕರಿನ ನೀವು ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ಕುಷ್ಕರೇಕ್ ಅಂತ ಬರುತ್ತೆ ಅದಕ್ಕೆ, ಮತ್ತು ಬರೀ ಅನ್ನಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ನೀವು ಈ ಮಟನ್ ಕರಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟನ್ನು ಮುಚ್ಕೊಂಡು ಮೀಡಿಯಂ ಉರಿಯಲ್ಲಿ 1-4-5 ನಿಮಿಷ ಬೇಯಿಸ್ಕೊಬೇಕು.
ನೋಡಿ ಈ ಥರ ಒಂದು 4-5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ವಾವ್ ಘಮ ಘಮ ಅಂತಿರೋ ಸೂಪರಾಗಿ ಟೇಸ್ಟಿಯಾಗಿರುವಂಥ ಮಟನ್ ಕರಿ ಇವಾಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈ ಮಟನ್ ಕರಿನ ನೀವು ಬಿಸಿ ಬಿಸಿ ಮುದ್ದೆ ಜೊತೆ ಹಾಕ್ಕೊಂಡು ತಿಂತಿದ್ರೆ ಅದ್ರ ಮಜಾನೇ ಬೇರೆ. ನಾನು ಇದನ್ನು ಇವತ್ತು ಮುದ್ದೆ ಜೊತೆ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಂಡು ಊಟ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಕುಕ್ಕಿಂಗ್.